ಹುಕ್ಕೇರಿ ಪುರಸಭೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಜಲಗಾರರು ಹಾಗೂ ಪೌರ ಕಾರ್ಮಿಕರಿಗೆ ಬಾಕಿ ಇರುವ 11 ತಿಂಗಳುಗಳ ಸಂಬಳವನ್ನು ಕೂಡಲೇ ಪಾವತಿಸಬೇಕು ಎಂದು ನೌಕರರು ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ಅವರನ್ನು ಮನವಿ ಮಾಡಿಕೊಂಡರು ಪುರಸಭೆ ಕಾರ್ಯಾಲಯಕ್ಕೆ ಆಗಮಿಸಿದ ಗುತ್ತಿಗೆ ಆಧಾರದ ನೌಕರರು ಪಟ್ಟಣದಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ 13 ಜನ ವಾಟರ್ಮನ್ಗಳಿಗೆ ಕಳೆದ 11 ತಿಂಗಳುಗಳಿಂದ ವೇತನ ನೀಡಿಲ್ಲ ಇದರಿಂದ ನಮ್ಮ ಜೀವನ ನಡೆಸುವುದು ಕಷ್ಟವಾಗಿದೆ ವರ್ಷದಿಂದ ಅಲ್ಲಿ ಇಲ್ಲಿ ಸಾಲ ಮಾಡಿ ಜೀವನ ಸಾಗಿಸುತ್ತಿದ್ದೇವೆ ಸಾಲ ನೀಡಿದವರು ಮನೆ ಬಾಗಿಲಿಗೆ ಬರುತ್ತಿದ್ದಾರೆ ಸಂಬಳವಿಲ್ಲದೆ ನಾವು ಬದುಕುವುದೇ ಕಷ್ಟವಾಗಿದೆ ಆದಷ್ಟು ಬೇಗ ನಮ್ಮ ಸಂಬಳವನ್ನು ಪಾವತಿಸಿ ಇಲ್ಲದಿದ್ದರೆ ನಾವು ಪಟ್ಟಣದಲ್ಲಿ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತೇವೆ ಎಂದು ಅಧಿಕಾರಿಗಳಿಗೆ ಮೌಖಿಕವಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ಮಾತನಾಡಿ ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಎಂದು ತಿಳಿಸಿದರು ಎಷ್ಟು ಪೋರ್ಟ್ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಸರ್ ಟೋಟಲ್ ರೀ ಹಾಂ ಸರ್ ಇದ್ದ ಪೋಸ್ಟ್ಗಳು ಎಷ್ಟು ರೀ ಈಗಿದ್ದ ಪೋಸ್ಟ್ಗಳು ಎಷ್ಟು ರೀ ಈ ಕೆಲಸ ಮಾಡಕತ್ತವ್ರು ಕಾರ್ಮಿಕರು ಹಾಂ ಸರ್ ಈಗ ಪೌರ ಕಾರ್ಮಿಕರು ಹಾಂ ರೀ ಹತ್ತು ಮುಖ್ಯ ಈಗ ಅಂದರೆ ನೀವು ಅವ್ರನ್ನ ಯಾರು ಇಲ್ಲ ಅನ್ನೋದು ನೋಡ್ಕೊಂಡನ ಈಗ ಹೊಸ ಅಲಾಟ್ಮೆಂಟ್ ಮಾಡ್ಕೊಂಡು ಮರಳಿ ಅವ್ರನ್ನ ತೋರವ್ರು ಸರ್ ಪೇಮೆಂಟ್ ಅದೇನು ಹೆಚ್ಚಾದ್ರು ಮಾಡೋದ್ರಿ ಸರ್ ಅವ್ರ ಬೇಡಿಕೆ ಈ ವೇಳೆ ಪುರಸಭೆ ವಾಟರ್ಮನ್ಗಳು ಉಪಸ್ಥಿತರಿದ್ದರು ಐಸಿಬಿ ನ್ಯೂಸ್ಗಾಗಿ ಹುಕ್ಕೇರಿಯಿಂದ ಅಪ್ಪು ಹುಕ್ಕೇರಿ ಇವರ ವರದಿ ನಾವು ಈಗಾಗಲೇ 20 ವರ್ಷ 18 ವರ್ಷ 15 ವರ್ಷ ಮೇಲ್ಪಟ್ಟು ಎಲ್ಲ ಜನ ಇದೀವಿ ರೀ 19 ಜನ ವಾಟರ್ ಸಪ್ಲೈ ಬೇಕಂತ ತೊಗೊಂಡಿರು ಅದಕ್ಕೆ ಈಗ 6 ಮಂದಿಗೆ ಅಪ್ರೂವ್ ಆಗೈತಿ 19 ಜನ 13 ಜನ ಪೇಮೆಂಟ್ ಕೊಡ್ತಾ ಇಲ್ಲ ಅವ್ರಿಗೆ ಅಪ್ರೂವ್ 6 ಮಂದಿಗೆ ಎಷ್ಟು ಕೊಡ್ತಾ ಇದಾರೆ 13 ಜನಕ್ಕೆ ಪೇಮೆಂಟ್ ಕೊಡ್ತಾ ಇಲ್ಲ ಮತ್ತು ಹಂಗೆ ದುಡಿದೇವು ಅದಕ್ಕೆ ನಮಗೆ ದಯವಿಟ್ಟು ನೀವು ಸಹಕಾರ ಕೊಟ್ಟು ನಮ್ಮ ಸಾಹೇಬರು ಈಗಾಗಲೇ ನಾವು ಭೇಟಿಯಾಗಿದ್ದು 8 ಸಲ ಭೇಟಿ ಆದ್ರೂ ಮಾಡೋನು 15 ದಿವಸ ಮಾಡೋನು 8 ದಿವಸ ಮಾಡ್ಕೊತಾನಂತ ತೆಗಿದಾರು ಅದಕ್ಕೆ ಈಗ ಅವ್ರು ಟೈಮ್ ತೊಗೊಂಡರು ನಾ ಸುಮಾರು ಒಳಗೆ ನಿಮ್ಗೆ ಪೇಮೆಂಟ್ ಹಾಕಿ ಕೊಡ್ತಾನಂತಿಲ್ಲ ಅಂದ ಅದಕ್ಕೆ ನಾವು ಏನು ಹೇಳಿದ್ವಿ ಸಾಹೇಬ್ರೆ ನಮ್ಗೆ ಏನು ಹಾಕಿದ್ರು ಎಲ್ಲ ಪಗಾರ ಹಾಕ್ರಿ ಇಲ್ಲಾದ್ರೆ ಅರ್ಧ ಪೇಮೆಂಟ್ ನಮಗೆ ಕೊಡ್ರಿ ಇಲ್ಲಾದ್ರೆ ನಮ್ಮ ಕಡೆ ಏನು ಆಗೋದಿಲ್ಲ ಬ್ಯಾಂಕ್ನವರು ಅವರು ಇವರು ಭಾಳ ನಮ್ಮನ್ನು ಟಾರ್ಚರ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಮನೆಯಾಗೆ ಸಂಚಿಸ ಐತಿ ಏನಿಲ್ಲ ಎಲ್ಲ ಬಂದಾಗಿದ್ದಾವೆ ನಮ್ಗೆ ಅರ್ಧ ಕೊಡ್ರಿ ಸೋಮವಾರ ತನಕ ನಮ್ಗೆ ಅರ್ಧ ಕೊಡ್ರಿ ಇಲ್ಲಾದ್ರೆ ನಾವು ಕೆಲಸ ನಾವು ಬಂದಿರ್ತಕ್ಕಂಥದ್ದು ಅಂದ್ರೆ ಸಾಹೇಬ್ ಹೇಳಿದೆವು ಅವ್ರು ಮಾಡ್ತಾನೆ ಅಂತ ಹೇಳಿದರು ಹೇಳಿದ್ರು ಸರ್ ರೀ ಸೋಮವಾರದ್ದು ಒಂದು ವರ್ಷ ಆದ ಪೇಮೆಂಟ್ ಕೊಡ್ಬೇಕು ನಮ್ಮದವ್ರ ಒಂದು ವರ್ಷದಿಂದ ಏನು ಮಾಡ್ತೀರಿ ಒಂದು ವರ್ಷದ ಜನ ಬಂದು ಈಗ ಮಾಡ್ತೀವಿ ರೀ ಈಗ ನೀವು ಸಹ ಇರಬೇಕು ಡಿ ಸಿ ವರ್ಷ ಇರಬೇಕು ಪಿ ಡಿ ವರ್ಷ ಇರಬೇಕು ಅನ್ಕೋತಾನ ಜೀವ ವರ್ಷ ಒಂದು ವರ್ಷ ಕಳೆದಾರೆ ಒಂದು ವರ್ಷ ಕಳೆದ್ರಿ ಮತ್ತೆ ನಮಗೆ ನೀರು ತಿರುಗಿ ಈಗ ನಿಮ್ಮ ಸಾಹೇಬ್ರದ ತಪ್ಪು ಏನ ಮ್ಯಾಲಿನ ಅವ್ರ ತಪ್ಪು ಒಟ್ಟಿನಲ್ಲಿ ನಿಮ್ ಪಗಾರ ಮಾಡ್ಬೇಕಾರ ಎಲ್ಲಾ ಅಧಿಕಾರಿಗಳು ನೆಪ ಹೇಳೋದ ಮತ್ತೇನೇನ್ ತ್ರಾಸ ಅದ ನಿಮ್ಗೆ ಇಲ್ಲಿ ಅಲ್ಲಲ್ಲ ಈ ಆಫೀಸಿಂದ ನಿಮ್ಗೆ ಮತ್ತೇನ್ ತೊಂದರೆ ಅದ ಏನ್ ಕೆಲಸ ಇಲ್ಲ ಎಲ್ಲೂ ನೀರಿನ ಅಂಕ ಒಂಟು ತಕರಾರು ನಾವು ಎಲ್ಲೂ ಇಟ್ಟಿಲ್ಲ ನಾವೆಲ್ಲ ಚೆನ್ನಾಗಿ ಮಾಡ್ಕೊತ ಹೋಗಿದ್ವು ಆದ್ರೆ ನಮ್ಮ ಆ ಕುಡುದಂತ ಪಗಾರ ಇಲ್ಲ ಅನ್ನೋದೇ ನಮ್ಗೆ ತ್ರಾಸಾಗಾಯ್ತು ಇಷ್ಟ ಯಾಕೆ ತಪ್ಪು ನಮ್ಮ ಪಗಾರ ಕರೆಕ್ಟ್ ಕೊಟ್ಟರೆ ಸಾಕಷ್ಟು ನಮಗೆ ಮತ್ತೇನು ಬೇಕಾಗಿತ್ತು.